नमस्कार वीक्षकरे, नानु डॉक्टर नारायण मुद्गले, आयुर्वेदिक कन्सल्टेंट, सेक्सोलॉजिस्ट अथवा लैंगिक चिकित्सक। इवत्तु वंद्यत्व अथवा इनफर्टिलिटी विषय बगे मातादतीनि, याकंद्रे इदु दिन दिन एनागता इदे, तुंबाने जास्ति काणबर्ता इदे। नानु मोन्ने एल्लो ओंदु वेजिटेबल्स अंगडियल्लि स्वल्प सोप्पुगळु पर्चेस माड्ता इदे, आवाग ओब्बरु अंकल् हेळिद्रु, इवाग हेगागिदे अंद्रे ಫ್ರೂಟ್ಸು ಸೀಡ್ಲೆಸ್ ಆಗಿದೆ ಮತ್ತು ಹುಡುಗರು ಸೀಡ್ಲೆಸ್ ಆಗಿದ್ದಾರಂತ. ಆ ತುಂಬ ಒಂದು ಹಿಡನ್ ಮೀನಿಂಗ್ ಇದೆ ಇದರ ಹಿಂದ್ಗಡೆ. ಈ ವಿಷಯ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಇವತ್ತು ನಾಳೆ ಏನಾಗ್ತಾ ಇದೆ ಅಂದರೆ, ಒಂದು ಮದುವೆ ಲೇಟ್ ಆಗುತ್ತೆ, ಎರಡನೇ ಮದುವೆ ಲೇಟ್ ಆದಮೇಲೆ ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತೀವಿ. ನಾವು ಶೆಟಲ್ ಆಗಿಲ್ಲ, ನಮ್ಮ ಓನ್ ಆಗಿ ಮನೆ ಬೆಂಗಳೂರಿನಲ್ಲಿ ಹೌಸ್ ಇಲ್ಲ ಅಥವಾ ಯಾವುದೋ ಮೆಟ್ರೋ ಸಿಟಿನಲ್ಲಿ ಹೌಸ್ ಇಲ್ಲ, ಆಮೇಲೆ ನಮ್ಮ ಫಸ್ಟ್ ಸ್ಟೇಬಲ್ ಆಗೋಣ, ಲೈಫ್ನಲ್ಲಿ ಸೆಟಲ್ ಆಗೋಣ, ಪ್ರೊಫೆಷನ್ ಕಡೆ ಏನದೇ ಗಮನ ಕೊಡೋಣ, ಒನ್ಸ್ ಎಲ್ಲ ಸ್ಟೆಬಿಲೈಸ್ ಆದಮೇಲೆ ಆಮೇಲೆ ಮಗುಗೆ ಪ್ಲ್ಯಾನ್ ಮಾಡೋಣ ಅಂತ ಈ ಥರ ಒಂದು ತಿಳುವಳಿಕೆ. ಏನಾಗ್ತಾಯಿದೆ, ತುಂಬ ಜನರಿಗೆ ಇಮಿಡಿಯೇಟ್ಲಿ ಮದುವೆ ಆದ ತಕ್ಷಣ ಸೆಕ್ಸ್ ಮಾಡ್ತಾರೆ, ಅನ್ಪ್ರೊಟೆಕ್ಟೆಡು ಕನ್ಸೀವ್ ಆಗುತ್ತೆ. ಕನ್ಸೀವ್ ಆದಮೇಲೆ ನಿಯರೆಸ್ಟ್ ಗೈನಕೊಲಿಸ್ಟ್ ಹತ್ರ ಹೋಗ್ತಾರೆ, ನಮಗೆ ಈ ಥರ ಇದೆ ಪ್ರಾಬ್ಲಮ್, ಇವಾಗ ಜಸ್ಟ್ ಮದುವೆ ಆಗಿದೆ, ನಾವಿನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಪ್ರಿಪೇರ್ ಇಲ್ಲ, ಸೊ ಅಬಾರ್ಟ್ ಮಾಡ್ತೀವಿ ಅಂತ ಮೆಡಿಸಿನ್ ತೊಳ್ತಾರೆ, ಅಬಾರ್ಷನ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಎರಡು ವರ್ಷ ಚೆನ್ನಾಗಿ ದುಡಿತಾರೆ, ದುಡ್ಡು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ಅನಿಸುತ್ತೆ ಮಕ್ಕಳು ಮಾಡಬೇಕು, ಯಾಕಂದರೆ ಎಲ್ಲರೂ ಕಂಪೇರ್ ಮಾಡ್ತಾರೆ, ತಾರೆ ನಿನ್ನ ಮದುವೆ ಅವನ ಜೊತೆಗೆ ಆಗಿದೆಯಲ್ಲ, ಅವನಿಗೆ ಮಕ್ಕಳಾಗಿದೆ, ನಿನಗಿನ್ನ ಆಗಿಲ್ಲ ಅಂತ. ಒಂದು ರಿಲೇಷನ್ನಲ್ಲಿ ಯಾವುದೋ ಮದುವೆ ಸಮಾರಂಭನಲ್ಲಿ ಹೋಗಿರ್ಬೋದು ಅಥವಾ ಯಾವುದೋ ಫಂಕ್ಷನಲ್ಲಿ ಹೋದರೆ ಈ ಥರ ಎಲ್ಲ ಕಾಮನ್ ಟಾಂಟ್ಸ್ ಬರುತ್ತೆ. ಆವಾಗ ಇವ್ರು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ನಾವು ಇವಾಗ ಮಾಡಬೇಕು ಮಕ್ಕಳು ಇದು ಮಾಡಬೇಕಂತ. ಆವಾಗ ಇವ್ರು ಟ್ರೈ ಮಾಡ್ತಾ ಇರ್ತಾರೆ, ಮಕ್ಕಳೇ ಆಗೋದಿಲ್ಲ. ಯಾಕಂದರೆ ಒಂದು ಎಷ್ಟು ಬೇಗ ನಾವು ಮಕ್ಕಳ ಬಗ್ಗೆ ಇದು ಮಾಡ್ತೀವಿ, ಟ್ರೈ ಮಾಡ್ತೀವಿ, ಮೇಲಿದ್ದರೆ ಒಂದು 30-35 ಒಳಗಡೆ ಮಾಡಬೇಕು, ಫೀಮೇಲ್ಸ್ ಇದ್ದರೆ 28-32, ಈ ಅಂದರೆ ಚೆನ್ನಾಗಿ ಫರ್ಟೈಲ್ ಏಜ್ ಇದು, ಈ ಟೈಮ್ನಲ್ಲಿ ಮಾಡಬೇಕು. ಇವತ್ತು ನಾಳೆ ಏನಾಗ್ತಾಯಿದೆ, ವುಮೆನ್ಸ್ ಕೂಡ ವರ್ಕಿಂಗ್ ಇದ್ದಿದ್ದ ಕಡೆಯಿಂದ ಅವ್ರಿಗೆ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿದೆ. ವೆದರ್ ಇಟ್ ಈಸ್ ಡ್ಯೂ ಟು ಓವರ್ ಸ್ಟ್ರೆಸ್ ಇರ್ಬೋದು, ವರ್ಕ್ ಲೋಡ್ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ, ಮನೆ ಕೆಲಸ ಮಾಡಿ ಜಾಬ್ ಹೋಗಿರ್ತಾರೆ, ಸ್ಟ್ರೆಸ್ದಿಂದ ಏನಾಗುತ್ತೆ, ಸ್ವಲ್ಪ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದಿರುತ್ತೆ, ಒಬ್ಬೊಬ್ಬರಿಗೆ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಏನಂದರೆ, ಆ ಥೈರಾಯ್ಡ್ ಗ್ರಂಥಿ ಏನಿದೆ ನೋಡಿ, ಆ ಥೈರಾಯ್ಡ್ ಏನು ಹಾರ್ಮೋನ್ ಸಿಕ್ರೇಷನ್ ಎಷ್ಟು ಮಾಡಬೇಕೋ ಅದು ಸಿಕ್ರೇಷನ್ ಮಾಡಲ್ಲ. ಆವಾಗ ಏನು ಮಾಡುತ್ತೆ, ಬಾಡಿನಲ್ಲಿ ಪಿಟ್ಯುಟರಿ ಗ್ರಂಥಿನ ಏನು ಮಾಡುತ್ತೆ, TSH ರಿಲೀಸ್ ಮಾಡುತ್ತೆ. ಆ ಒಂದು ಸರ್ತಿ TSH ಜಾಸ್ತಿ ಆಗ್ತಾ ಹೋದರೆ ಬಾಡಿನಲ್ಲಿ ಏನಾಗುತ್ತೆ, ವೇಟ್ ಗೇನ್ ಆಗೋದು, ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಆಮೇಲೆ ಸ್ವಲ್ಪ ಓವುಲೇಷನ್ ಟೈಮ್ನಲ್ಲಿ ಏನು ಆ ಬೀಜ ಏನು ಓವರಿ ಬಿಡಬೇಕಲ್ಲ ಅದು ಬೀಜ ಏನಾದರೆ ಕಡಿಮೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಮತ್ತೊಂದು ಕಂಡೀಷನ್ ಇದೆ, PCOS ಅಥವಾ PCOD ಅಂತ. PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸು. ಈ ಕಂಡೀಷನಲ್ಲಿ ಕೂಡ ಫಿಮೇಲ್ಸ್ನಲ್ಲಿ ಏನಾಗುತ್ತೆ, ಒಬೆಸಿಟಿ ಬರೋದು, ಗರ್ಭಕೋಶ ಮೇಲೆ ಸಣ್ಣ ಪಿಂಪಲ್ ಬರೋದು, ಅದರದಿಂದ ಇರೆಗ್ಯುಲರ್ ಪೇಡು ಅಥವಾ ಕನ್ಸೀವ್ ಆಗಲಿಕ್ಕೆ ಡಿಲೇ ಆಗೋದು, ಇದು ಫಿಮೇಲ್ನಲ್ಲಿ. ಜೊತೆಗೆ ಇವಾಗ ಮೇಲ್ಸ್ನಲ್ಲಿ ಹೇಳಿದ್ರೆ, ಒಂದು ಸ್ಟ್ರೆಸ್ಸು, ಎರಡನೇದು ಸ್ಮೋಕು ಅಥವಾ ಡ್ರಿಂಕ್ಸ್ ಮಾಡ್ತಾರೆ, ಲೇಟ್ ನೈಟ್ ಮಲಗ್ತಾರೆ, ಇದರದಿಂದ ಏನಾಗುತ್ತೆ, ವೀರ್ಯಾಣು ಅಥವಾ ಶುಕ್ರಧಾತು ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಥವಾ ಸ್ಪರ್ಮ್ ಕ್ವಾಲಿಟಿ ಏನಿರುತ್ತೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ಪರ್ಮ್ ತುಂಬ ಲಿಕ್ವಿಡ್ ನೀರ್ ಥರ ಆಗಿದಿರುತ್ತೆ ಅದರಲ್ಲಿ, ಮತ್ತು ಆ ಸೀಮನ್ನಲ್ಲಿ ಸ್ಪರ್ಮ್ ಏನಿರುತ್ತೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇರಬೇಕು, ಮೋಟಿಲಿಟಿ ಚೆನ್ನಾಗಿರಬೇಕು, ಕನ್ಸೀವ್ ಆಗೋಕ್ಕೆ ಈಜಿ ಆಗುತ್ತೆ ಅಲ್ಲ, ಅದು ಅಷ್ಟು ಕ್ವಾಲಿಟಿ ಇರಲ್ಲ. ಆವಾಗ ಏನಾಗುತ್ತೆ, ಒಂದು ಮೇಲ್ ಪ್ರಾಬ್ಲಮ್ಮು ಇದೆ, ಫಿಮೇಲ್ ಪ್ರಾಬ್ಲಮ್ ಇದೆ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನಂದರೆ, ಒಂದು ಮಗು ಆಗ್ತಾ ಇಲ್ಲ ಅಂದರೆ ಯಾವಾಗೂ ಏನು ಮಾಡ್ತೀವಿ ನಾವು, ಒಂದು ಫಿಮೇಲ್ನೇ ಜವಾಬ್ದಾರ ಅಂತ ಹೇಳ್ತೀವಿ, ಮಕ್ಕಳಾಗ್ತಾ ಇಲ್ಲ, ಈಕಿಗೆ ಮಕ್ಕಳ ಈಕಿನಲ್ಲಿ ಏನೇನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಸ್ವಲ್ಪ ಜನರಿಗೆ ಗೊತ್ತಿರಲ್ಲ, ಇದು ಎರಡು ಇಬ್ಬರದ್ದು ಪ್ರಾಬ್ಲಮ್ದಿಂದನೂ ಆಗ್ಬೋದು, ಆ ಮೇಲ್ ಪ್ರಾಬ್ಲಮ್ ಇರ್ಬೋದು, ಫಿಮೇಲ್ ಪ್ರಾಬ್ಲಮ್ ಇರ್ಬೋದು. ಒಂದು 40 ವರ್ಷ ಅಥವಾ 50 ವರ್ಷ ಮುಂಚೆ ಹೇಳಿದ್ರೆ ಅಂದರೆ, ನಮ್ಮ ನೋನ್ ಪರ್ಸನಲ್ಲಿ ಒಬ್ಬರಿಗೆ ಫಸ್ಟ್ ಮದುವೆ ಆದರೂ ಅವ್ರಿಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ ಅಂತ ಆ ಹುಡುಗಿನಲ್ಲಿನೇ ಏನಾದರೂ ದೋಷ ಇರ್ಬೋದು ಅಂತ ಸೆಕೆಂಡ್ ಮದುವೆ ಮಾಡ್ತಾರೆ ಆ ಹುಡುಗಂದು. ಆ ಹೆಣ್ಮಗಳಿಗೂ ಏನಾಗುತ್ತೆ, ಮಕ್ಕಳಾಗಲ್ಲ. ಸೊ ಇವಾಗ ಆಲ್ಮೋಸ್ಟ್ ಅವ್ರು ಓಲ್ಡ್ ಏಜ್ ಆಗಿದ್ದಾರೆ ಅಥವಾ ಆಲ್ಮೋಸ್ಟ್ ಹಂಗ ತೀರು ಹೋಗಿದ್ದಾರೆ, ಅವ್ರು ಎರಡೂ ವೈಫ್ ಇದ್ದಾರೆ. ಸೊ ಹೇಳೋದು ಏನಂದರೆ, ಯಾವಾಗ ಆ್ಯಕ್ಚುಲಿ ಮಕ್ಕಳಾಗ್ತಾ ಇಲ್ಲ ಅಂದರೆ ಯಾವಾಗೂ ಫೀಮೇಲ್ನೇ ಬ್ಲೇಮ್ ಮಾಡೋಕ್ಕಿಂತ ಇಬ್ಬರೂ ಡಾಕ್ಟರ್ ಹತ್ರ ಹೋಗಬೇಕು, ಇಬ್ಬರೂ ಚೆಕಪ್ ಮಾಡಬೇಕು. ಫೀಮೇಲ್ಗೆ ಸ್ವಲ್ಪ ಚೆಕಪ್ಸ್ ಇರುತ್ತೆ, ಮೇಲ್ಸ್ಗೆ ಸ್ವಲ್ಪ ಚೆಕಪ್. ಮೇಲ್ನಲ್ಲಿ ಏನಿದೆ, ಸೀಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ, ಫಿಮೇಲ್ನಲ್ಲಿ ಥೈರಾಯ್ಡ್ ಏನಾದರೂ ಇದೆ ಅಂತ ನೋಡ್ತೀವಿ, ಜೊತೆಗೆ PCOS ಅಥವಾ PCOD ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಆ್ಯಂಟಿವರ್ಟರ್ ಡ್ಯೂಟ್ರಸ್ ಅಂತ ಒಂದು ಕಂಡೀಷನ್ ಇರುತ್ತೆ, ಆ ಟೈಮಲ್ಲಿ ಕೂಡ ಕನ್ಸ್ಯೂವ್ ಆಗೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಇಬ್ಬರನ್ನ ಏನೇನು ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ಸ್ಟಡಿ ಮಾಡಿ ಇಬ್ಬರಿಗೆ ಏನಿದೆ ಪರಿಹಾರ ಹೇಳ್ಕೊಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಎರಡು ಅಥವಾ ಮೂರು ತಿಂಗಳು ಪರಿಹಾರದಿಂದನೇ ಏನಾಗುತ್ತೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ರೀಸೆಂಟ್ ಇನ್ಸಿಡೆಂಟ್ ಹೇಳಬೇಕಂದ್ರೆ,
ನಂದೇ ಒಂದು ಪೇಷಂಟ್ ದಾವಣಗೆರೆ ಆ್ಯಕ್ಚುಲಿ ಅವರು ನಾನು ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ ಅವ್ರು ನನ್ನ ಮುಖ ನೋಡಿಲ್ಲ ನಾನು ಅವ್ರ ಮುಖ ನೋಡಿಲ್ಲ ಜಸ್ಟ್ ನಾನು ಯೂಟ್ಯೂಬ್ ಪ್ರೋಗ್ರಾಮ್ಸ್ಗಳನ್ನ ನೋಡಿಬಿಟ್ಟು ಅವ್ರು ನಾನು ಫೋನ್ ಮಾಡ್ತೇನೆ ಸರ್ ನಾನು ಒಂದು 5 ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ನಾನು ಇಲ್ಲಿ ಶಿವಮೊಗ್ಗ ಆಗಲಿ ದಾವಣಗೆರೆ ಆಗಲಿ ಎಲ್ಲ ಕನ್ಸಲ್ಟನ್ನ ತೋರಿಸಿದ್ದೀನಿ ಸಾಕಷ್ಟು ದುಡ್ಡನ್ನ ಕಳ್ಕೊಂಡಿದ್ದೀನಿ ನನಗೇನೂ ಆಗ್ತಾ ಇಲ್ಲ ಸರ್ ಅವ್ರು ಏನು ಹೇಳ್ತಾರೆ ಅಂದರೆ ನಿನ್ನ ವೀರ್ಯನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ನಾನು ಮೆಡಿಸಿನ್ ಕೊಡ್ತೀನಿ ಅಂತ 5 ವರ್ಷದಿಂದ ತೋಳ್ತಾ ಇದ್ದೀನಿ ಏನೂ ಆಗ್ತಾಯಿಲ್ಲ ನೀವು ಏನಾದರೂ ಹೆಲ್ಪ್ ಮಾಡಿ ಅಂತ ಸೊ ಏನು ಮಾಡ್ತೀನಿ ನಾನು ಅವನಿಗೆ 3 ತಿಂಗಳು ಕೋರ್ಸ್ ಸಜೆಸ್ಟ್ ಮಾಡ್ತೀನಿ 1 ತಿಂಗಳು ಕೋರ್ಸ್ ಅವ್ನು ಮಾಡ್ತಾನೆ 2ನೇ ತಿಂಗಳು ಕೋರ್ಸ್ ನಾನು ತಿರ್ಗಾ ಕಳಿಸ್ತೀನಿ 2ನೇ ತಿಂಗಳು ಕೋರ್ಸ್ ಇನ್ನು 15 ಅಂದರೆ 45 ದಿವಸ ಆದಮೇಲೆ ಅವ್ನು ಫೋನ್ ಬರುತ್ತೆ ನಾನು ಸಾಕಷ್ಟು ಬಿಜಿ ಆ ದಿನ ಫುಲ್ ಹೆಕ್ಟಿಕ್ ಓಪಿಡಿ ಇರುತ್ತೆ ಬಿಜಿ ಸರ್ ನಾನು ಈ ಥರ ಸೊ ಏನು ಸೊ ಪರ್ಸನ್ ದಾವಣಗೆರೆಯಿಂದ ಮಾತಾಡ್ತೀನಿ ಹೇಳಿ ಅವರೇ ಸರ್ ನನಗೆ ಏನಂದರೆ ವೈಫ್ ಪ್ರೆಗ್ನೆಂಟ್ ಇದ್ದಾರೆ ಸರ್ ತುಂಬ ಖುಷಿಯಾಯಿತು ಕೇಳಿಬಿಟ್ಟು ಯಾಕಂದರೆ 5 ವರ್ಷದಿಂದ ಆಗ್ತಿರಲಿಲ್ಲ ಅವನಿಗೆ ಪ್ರಾಬ್ಲಮ್ಮು 45 ದಿನ ಆಯುರ್ವೇದ ಚಿಕಿತ್ಸೆಯಿಂದನೇ ವೈಫ್ ಪ್ರೆಗ್ನೆಂಟ್ ಆಗಿದೆ ಅಂದರೆ ಹೇಳಬೇಕಂದ್ರೆ ಸ್ವಲ್ಪ ಜನರಿಗೆ ಏನು ಮಾನಸಿಕತೆ ಇರುತ್ತೆ ಅಂದರೆ ಆಯುರ್ವೇದ ಅಂದರೆ ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ ಮತ್ತು ಇದು ಸೈಂಟಿಫಿಕ್ ಆಗಿ ಪ್ರೂವನ್ ಇಲ್ಲ ಈ ಥರ ಸ್ವಲ್ಪ ಮೋಸ್ಟ್ ಅಥವಾ ಓವರ್ ಎಜುಕೇಟೆಡ್ ಜನ ಏನು ಮಾಡ್ತಾರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ ಮೆಡಿಸಿನ್ ಏನು ಹಾವ್ ಇಟ್ ಫಂಕ್ಷನ್ಸ್ ಹಾವ್ ಇಟ್ ಆ್ಯಪ್ಸ್ ಅಂತ ಇದು ಈ ಸೈನ್ಸ್ ಏನಿದೆಯಲ್ಲ ಈ ಸೈನ್ಸು ಆಲ್ಮೋಸ್ಟ್ 5 ವರ್ಷ ಹಳೆ 5000 ವರ್ಷ ಏನಿದೆಯಲ್ಲ ಹಳೆ ಸೈನ್ಸು ಸೊ ಈ ನಮ್ಮ ಋಷಿ ಮುನಿಗಳು ಚರಕ ಋಷಿ ಆಗಲಿ ಅಥವಾ ವಾಗ್ಭಟ ಆಗಲಿ ಅಥವಾ ಸುಶ್ರುತ ಆಗಲಿ ಅವರು ಯೋಗ ಸಾಧನೆಯಿಂದ ಜೊತೆಗೆ ಎಷ್ಟೋ ಪೇಷಂಟ್ ಮೇಲೆ ಇದು ಔಷಧಿ ಅಥವಾ ಇದು ಮೆಡಿಸಿನ್ ಕೊಟ್ಟಿದ್ದಾದಮೇಲೆ ಅವ್ರಿಗೇನು ಬರುವ ಫೈಂಡಿಂಗ್ಸ್ನ ಅವ್ರು ಬರೆದಿಟ್ಟಿದ್ದಾರೆ ಸೊ ಇದು ಯಾವುದೋ ರೀತಿ ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಇಲ್ಲ ಇದು ಏನಿರುತ್ತೆ ಶಾಶ್ವತವಾಗಿ ಕೊಟ್ಟಿದ ರಿಸಲ್ಟ್ ಮೇಲೆ ಬರೆದಿದ್ದ ಸೈನ್ಸು ಸೊ ಅದು ಏನು ನಿಮಗೆ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಆಯುರ್ವೇದ ಅಂದರೆ ಸಾಕಷ್ಟು ಜನ ಮತ್ತೊಂದು ಅವ್ರಿಗೆ ತಿಳುವಳಿಕೆ ಏನೇನು ರೋಡ್ ಸೈಡ್ ಇವರು ಟೆಂಟ್ ಹಾಕಿ ಕೂಡ್ತಾರೆ ನೋಡಿ ಯಾವುದೋ ಔಷಧಿ ಕೊಡ್ತಾರಲ್ಲ ಸೊ ಅದಕ್ಕೆ ಆಯುರ್ವೇದ ತಿಳ್ಕೊಂಡಿದ್ದಾರೆ ಬಟ್ ಆಯುರ್ವೇದ ಏನದೇ ಒಂದು ಮೇನ್ ಸ್ಟ್ರೀಮ್ ಸೈನ್ಸ್ ಇದೆ ಅದಕ್ಕೆ ಒಂದು 5 ವರ್ಷ ಕೋರ್ಸ್ ಇದೆ ಅದು ಎಲ್ಲ ಸ್ಟಡಿ ಮಾಡಿ BMS ಡಿಗ್ರಿ ಪ್ರಾಪ್ತ ಮಾಡಿ MD ಮಾಡಿ ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಯಾವುದೋ ಒಂದು ರೋಡ್ ಸೈಡ್ ಜನ ಕೂತಿದ್ದಾರೆ ಅವನ ಮೆಡಿಸಿನ್ ವರ್ಕ್ ಆಗಿಲ್ಲ ಅಂತ ಆಯುರ್ವೇದನ ಬ್ಲೇಮ್ ಮಾಡೋಕ್ಕಿಂತ ನಿಜವಾಗ್ಲೂ ಯಾರು ಆಯುರ್ವೇದಿಕ್ ಕನ್ಸಲ್ಟೆಂಟ್ ಇದ್ದಾರೆ ಪ್ರಾಪರ್ ಸ್ಟಡಿ ಮಾಡಿದೆ ಅವ್ರ ಹತ್ರ ಹೋಗಿ ನಿಮ್ದು ಏನು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅವ್ರ ಹತ್ರ ಹೇಳ್ಕೊಡಿ ತುಂಬ ಜನರಿಗೆ ಹೇಳ್ತೀನಿ ಸಾಕಷ್ಟು ಟೈಮ್ನಲ್ಲಿ 2 ಅಥವಾ 3 ತಿಂಗಳು ಕೋರ್ಸ್ನಲ್ಲಿನೇ ಮಕ್ಕಳಾಗ್ತಾರೆ ಬಟ್ ಏನು ಅದಕ್ಕೆ ನಿಮ್ಮ ವಿಲ್ ಇರಬೇಕು ನಿಮ್ಮ ಗಂಡ ಹೆಂಡತಿ ಇಬ್ಬರದ್ದು ಏನಿರಬೇಕು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನನ್ನ ಮಗು ಪಡೀಲೇಬೇಕಂತ ಹೋಗ್ಬಿಟ್ಟು ನಿಮ್ಮ ನಿರ್ಧಾರ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮಕ್ಕಳಾಗ್ತಾರೆ ನಿಮಗೆ ಏನಾದರೂ ಇನ್ಫರ್ಟಿಲಿಟಿಲಿಟ್ ಅಥವಾ ಮದುವೆ ಆಗಿದೆ 4 ವರ್ಷ ಇದೆ 5 ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂತ ಡೈರೆಕ್ಟಾಗಿ ನಮ್ಮ ಕ್ಲಿನಿಕ್ ಬರ್ಬೋದು ನಿಮ್ಗೆ ಏನಿರುತ್ತೆ ಇಬ್ಬರದ್ದು ಟೆಸ್ಟ್ ಮಾಡಿಬಿಟ್ಟು ಇಬ್ಬರದ್ದು ನಾಡಿ ಪರೀಕ್ಷೆ ಮಾಡಿಬಿಟ್ಟು ನಿಮ್ಮ ಬಾಡಿನಲ್ಲಿ ಇರುವ ಯಾವ ಇಂಬ್ಯಾಲೆನ್ಸ್ ಇದೆ ಯಾವ ದೋಷನ ಇಂಬ್ಯಾಲೆನ್ಸ್ ಇದೆ ಆ ದೋಷನ ಸರಿಪಡ್ಬಿಟ್ಟು ಶೋಧನ ಚಿಕಿತ್ಸೆ ಮಾಡಿಬಿಟ್ಟು ಶಮನ ಔಷಧಿ ಅಥವಾ ಇಂಟರ್ನಲ್ ಮೆಡಿಸಿನ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಒಂದು ನಿಮಗೆ ಇಚ್ಛಿತ ಮಗುನ ಪಡಿಬೋದು ಅಂತ ಹೇಳ್ಕೊತೀನಿ ವೀಕ್ಷಕರೇ ಇವತ್ತಿನ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇನ್ನು ಬರುವ ದಿನಗಳಲ್ಲಿ ನಿಮ್ಗೆ ಯಾವುದೋ ಹೆಲ್ತ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಯಾವುದೋ ವಿಷಯ ಬಗ್ಗೆ ತಿಳಿಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಕಮಿಂಗ್ ಡೇಸ್ನಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ನ ನಾವು ಏನು ಮಾಡ್ತೀವಿ ಅದ್ರ ಬಗ್ಗೆನೇ ನಿಮಗೆ ಮಾಹಿತಿ ಕೊಡ್ತೀವಿ ಇನ್ನವರೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ